ನನ್ನಾಗೆ ನಿನ್ನಾಗೆ ಒಬ್ಬ ಕ್ರಿಮಿನಲ್ ಇವತ್ತಲ್ಲ ನಾಳೆ ಅವನು ಕೊಲೆ ಆಗ್ತಾನೆ ಯಾರೋ ಒಬ್ಬ ಅವನನ್ನ ಗುಂಡಿಟ್ ಸಾಯಿಸ್ತಾನೆ ಅದರ ಬದಲು ನೀನೇ ಅವನು ಗುಂಡಿಟ್ ಸಾಯಿಸಿ ಆರಾಮ ಗ್ಯಾಂಗ್ ಇಂದ ಈಚೆ ಹೋಗು ಸರ್ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಸರ್ ನಾನು ಯಾರನ್ನೂ ಹಾಗೆಲ್ಲ ಸಾಯಿಸಕ ಆಗಲ್ಲ ಸರ್ ನಾನು ಕೊಲೆ ಮಾಡಲ್ಲ ಸರ್ ದಯವಿಟ್ಟು ನನ್ನ ಬಿಟ್ಬಿಡಿ ಸರ್ ಓನ್ ಜಿಟಿತ ಇಷ್ಟೆಲ್ಲ ಚಾನ್ಸ್ ಕೊಟ್ಟಿದ್ದೀನಿ ನನ್ನ ಮಾತು ಕೇಳಲ್ಲ ಅಂತೀಯಾ ನೀನು ಬಿಡಲ್ಲ ನಿನ್ನನ್ನು ಸಾಯಿಸ್ತೀನಿ ನಿಮ್ಮ ಮನೆಯವರನ್ನು ಸಾಯಿಸ್ತೀನಿ ಅದೇ ಅದೇ ಸರಿ ನಿನಗೆ ಸರ್ ಏನು ಮನುಷ್ಯನಯ್ಯ ನೀನು ನನ್ನ ಎನಿಮಿ ಒಬ್ಬ ಪುಡಿ ರೋಡಿ ನಾನು ನಿನಗೆ ಚಾನ್ಸ್ ಕೊಟ್ಟಿದ್ದೀನಿ ಹಾಗ ನೋಡಿದ್ರೆ ನಿನಗೆ ಸಹಾಯ ಮಾಡ್ತಿದ್ದೀನಿ ಫ್ಯಾಮಿಲಿ ಉಳಿಸ್ಕೋಬೇಕು ಅಂತ ಆಸೆನೇ ಇಲ್ಲವಾ ನಿನಗೆ तलम नं अर्थ आगते मौन सम्मति लक्षण को ते नचत नहीं तुम तुंदे अंदिया नाकु साकु अन्स्ता है मन के हम रेस्ट मा ನಾಳೆ ಭಾನುವಾರ ಇಡೀ ದಿನ ಮನ್ಲಿದ್ಕೋ ನಾಳೆ ಸಾಯಂಕಾಲ ನಾನೇ ನಿನಗೆ ಫೋನ್ ಮಾಡಿ ಯಾವ ಅಪರಿಚಿತನಿಗೆ ಶೂಟ್ ಮಾಡಬೇಕು ಅಂತ ಹೇಳ್ತೀನಿ ಓಕೆನಾ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಕಾರ್ತಿಕ್ ಕೂತ್ಕೋ ಬಾ ನಾವೆಲ್ಲ ಒಟ್ಟಿಗೆ ಕೂತು ಮಾತಾಡಿ ಎಷ್ಟು ದಿನ ಆಯ್ತು ಬಾ ಟೀ ಕುಡಿ ಹಾ ಮಾಮ್ ಆದ್ರೆ ಮಾಮ್ ನಾನು ದೀಪಾತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು ಆದ್ರೆ ನಿಮ್ಮ ಹತ್ರ ಮಾತಾಡೋದಕ್ಕೆ ನನಗೆ ಏನು ಉಳಿದಿಲ್ಲ ಕಾರ್ತಿಕ್ ದೀಪಾ ನಿಮ್ಮ ಯಾವುದೇ ವಿವರಣೆಗಳು ನನಗೆ ಬೇಕಾಗಿಲ್ಲ ನೀವು ನನಗೆ ಏನು ಹೇಳೋದು ಬೇಡ ನಾನು ಏನು ಕೇಳೋದು ಬೇಡ ನೀವು ಇಬ್ರು ಮಾತಾಡ್ತೀರಿ ನಾನು ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರ್ತೀನಿ ದೀಪಾ ಏನಾಯ್ತು ನಿಮಗೆ ಯಾಕೆ ವಿಚಿತ್ರವಾಗಿ ನಡ್ಕೋತಾ ಇದೀಯಾ ನೀವು ಮಾಡಿದ ಸರಿನಾ ನೀವು ನನಗೆ ಮಾಡಿದ ಆಣೆ ಪ್ರಮಾಣ ಭಾಷೆ ಎಲ್ಲ ಏನಾಯ್ತು ನೀವು ನನಗೆ ಸುಳ್ಳು ಹೇಳಿಬಿಟ್ರಿ ಕಾರ್ತಿಕ್ ಸುಳ್ಳು ಹೇಳಿದ್ರಿ ನನಗೆ ಸುಳ್ಳು ಹೇಳೋದಕ್ಕೆ ನಿಮಗೆ ಹಾಗೆ ಮನಸ್ಸು ಬಂತು ನಾನು ಏನು ಸುಳ್ಳು ಹೇಳಿದಿನಿ ಅಲ್ಲ ನೀನು ಏನು ಮಾತಾಡ್ತಿದ್ದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನನ್ನ ಬಗ್ಗೆ ಇಷ್ಟೊಂದು ಬೇಸರ ಮಾಡ್ಕೊಳ್ಳೋಕೆ ನಾನು ಮಾಡಿರೋ ಅನ್ಯಾಯ ಆದರೂ ಏನು ಹೇಳೋದಕ್ಕೆ ನನಗೆ ಅಸಹ್ಯ ಆಗುತ್ತೆ ಏನು ಹೇಳು अयोग्य अल तप कल्पने ट्रिप मत नैना नदे नड़ीबारेनू नड़ी दीप साध्य बे गलवा अल निन्ट बेरे हेण्ण नन कनस कल्पने ನನ್ನ ಹತ್ರ ಹೇಳ್ದೆ ಕೇಳ್ದೆ ಇಂತ ನಿರ್ಧಾರಕ್ಕೆ ಹೇಗೆ ಬಂದೆ ಅವ ನಿಜವಾಗ್ಲೂ ನಡೆದಿದ್ದು ಏನು ಗೊತ್ತಾ ನಾನು ನಿಮ್ಗೆ ಹೇಳ್ದೆ ಆದರೆ ನೀವು ನನ್ನ ಮಾತೇ ಕೇಳಲಿಲ್ಲ ಯಾಕೆ ಹೇಗೆ ಮಾಡಿದ್ರಿ ಅಲ್ಲ ಇಷ್ಟೊಂದು ಆಲ್ಕೋಹಾಲ್ ತಗೊಳ್ಳೋದು ಒಳ್ಳೇದಲ್ಲ ಅಂತ ಹೇಳಿದೆ ನೀವು ನನ್ನ ಮಾತೇ ಕೇಳಲಿಲ್ಲ
ಇಷ್ಟು ನಡೀತು ದೀಪ. ನಾನು ಬೇಡ ಅಂದ್ರು ನನ್ನ ತುಂಬ ಕುಡಿದ್ಬಿಟ್ಲು. ಅವಳನ್ನ ಹಾಗೆ ಬಿಡಕ್ಕೆ ಹೇಗೆ ಸಾಧ್ಯ? ಅವಳನ್ನ ಸಪೋರ್ಟ್ ಮಾಡಿ ನನ್ನ ರೂಮಿಗೆ ತಂದುಬಿಟ್ಟೆ, ಆರೈಕೆ ಮಾಡಿದೆ. ಅಲ್ಲ, ಒಬ್ಬ ಫ್ರೆಂಡ್ ಆಗಿ ನನ್ನ ಕರ್ತವ್ಯನ ನಾನು ಮಾಡಿದೆ ದೀಪ. ಹೇಳು, ನಾನು ಮಾಡಿದ ತಪ್ಪ? ನಾನು ಪ್ರಜ್ಞನೇ ಇರಲಿಲ್ಲ. ಅವಳು ಇದನ್ನೆಲ್ಲ ನಿನ್ನ ಹತ್ರ ಹೇಗೆ ಹೇಳುದು ದೀಪ? ನಾನು ನಿಂಗೆ ಯಾವತ್ತೂ ಮೋಸ ಮಾಡಿಲ್ಲ, ಮೋಸ ಮಾಡೋದೂ ಇಲ್ಲ. ನಾನು ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ದೀಪ. ನೀ ನನ್ನ ಜೀವ, ನನ್ನ ಸರ್ವಸ್ವ. ನಾನು ನಿಂಗೆ ಮೋಸ ಮಾಡ್ತೀನ? ಹಾಗೆ ನಾನು ನಿಂಗೆ ಮೋಸ ಮಾಡಬೇಕಾಗಿದ್ದಿದ್ರೆ ಇಷ್ಟು ದಿನ ಬೇಕಾಗಿತ್ತ? ಇಲ್ಲ ದೀಪ, ನನ್ನ ಅನುಮಾನಿಸ್ಬೇಡ. ನೋಡು, ಇದೆಲ್ಲ ಕಟ್ಕತ್ತೆ. ಬೇಕಾದ್ರೆ ನಾನು ಎದುರು ನಿಲ್ಸಿ ಕೇಳ್ತೀನಿ, ಅವಳು ನಿಂಗೆ ಸುಳ್ಳು ಹೇಳಿದಾಳೆ. ನಾನು ನಂಬು ದೀಪ. ನಾನು ಇದ್ಯಾವುದನ್ನು ನಂಬಿರಲಿಲ್ಲ ಕಾರ್ತಿಕ್. ನೀವು ಯಾರು ಅಂತ ನನಗೆ ಗೊತ್ತು, ನೀವು ನನಗೆ ಮೋಸ ಮಾಡಲ್ಲ ಅನ್ನೋದು ಗೊತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಹಾಗಿದ್ರೆ ಯಾರೋ ಭಯ ಯಾಕೆ? ಈಗಲೇ ಹೋಗಿ ನನ್ನ ಹತ್ರ ಮಾತಾಡೋಣ. ಇಲ್ದಿದ್ದನ್ನೆಲ್ಲ ಯಾಕೆ ಹೇಳಿದ್ಲು ಅಂತ ಕೇಳ್ತೀನಿ. ಅಲ್ಲ, ನಾವಿಬ್ಬರ ನಡುವೆ ಮನಸ್ತಾಪ ತಂದಿಟ್ಟಿದ್ದಾಳೆ. ಅವಳು ನಾನು ಸುಮ್ಮನೆ ಬಿಡಲ್ಲ, ಜಗಳ ಆದ್ರೂ ಪರವಾಗಿಲ್ಲ. ಕಾರ್ತಿಕ್ ಪ್ಲೀಸ್, ನೈನ ಅವ್ರ ಜೊತೆ ಜಗಳ ಆಡಬೇಡಿ, ಅವ್ರನ್ನ ಬಿಟ್ಬಿಡಿ. ಬಿಟ್ಬಿಡ್ಬೇಕಾ? ಯಾವ ಕಾರಣಕ್ಕೆ? ನನ್ನ ಕ್ಯಾರೆಕ್ಟರ್ ಮೇಲೆ ಮಸಿ ಬೆಳೆದಿದ್ದಾಳೆ, ಅವಳನ್ನ ನಾನು ಸುಮ್ಮನೆ ಬಿಡಲ್ಲ. ಕಾರ್ತಿಕ್ ಪ್ಲೀಸ್ ಬೇಡ. ಇಲ್ಲ ದೀಪ, ಏನಾದ್ರೂ ಪರವಾಗಿಲ್ಲ, ಇವತ್ತು ನಾನು ಕ್ಲಿಯರ್ ಮಾಡೇ ಮಾಡ್ತೀನಿ. ಕಾರ್ತಿಕ್ ನನ್ನ ಮಾತು ಕೇಳಿ, ನೈನ ಅವರಿಂದ ಹೆಚ್ಚು ದಿನ ಬರ್ತಲ್ಲ, ಬಿಟ್ಬಿಡಿ. ಏನ್ ಹೇಳ್ದೆ ನೀನು? ಹೌದು ಕಾರ್ತಿಕ್, ನಾಯರ್ ಅಂಕಲ್ಲೇ ಇದೆಲ್ಲ ಹೇಳಿದ್ದು. ಅವ್ರಿಗೆ ಯಾವುದೋ ಕಾಯಿಲೆ ಇದೆಯಂತೆ, ಹೆಚ್ಚು ದಿನ ಬದುಕಲ್ಲ ಅಂತ ಡಾಕ್ಟರ್ ಹೇಳಿದಾರಂತೆ. ಅಲ್ಪ ಆಯಸ್ಸು ಅವರಿಗೆ. ಹೌದು, ಅದೊಂದು ವಾಸಿ ಆಗದಿರೋ ಕಾಯಿಲೆ ಅಂತ. ಹೀಗೆಲ್ಲ ಇದೆಯಾ? ಕ್ಷಮಿಸ್ಬೇಡಿ, ನನಗೆ ನಿಮ್ಮಲ್ಲಿ ನಂಬಿಕೆ ಇದೆ. ಆದ್ರೆ ಸಿನಾ ಕಾರಣ ನಿಮ್ಮೇಲೆ ಆರೋಪಿಸಿ ನಿಮ್ಮ ಮನ್ಸಿಗೆ ನೋವು ಮಾಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ. ಕೊಲೆ ಮಾಡೋದು ಹೇಗೆ? ಅದು ಮನುಷ್ಯತ್ವನ? ನಾನು ಕಷ್ಟದಿಂದ ಪಾರಾಗಬೇಕು ನಿಜ, ಆದರೆ ಈ ಕೊಲೆ ಮಾಡೋದು ಹೇಗೆ? ಒಂದು ಸಣ್ಣ ಪ್ರಾಣಿನೂ ಕೂಡ ಹಿಂಸೆ ಮಾಡೋದು ನನ್ನಿಂದ ಸಾಧ್ಯ ಆಗದೇ ಇರೋದು. ಅಂಥದ್ರಲ್ಲಿ ನಾನು ಕೊಲೆ ಹೇಗೆ ಮಾಡಲಿ? ಆ ಉದಯ್ ನನ್ನ ಫ್ಯಾಮಿಲಿ ಅವ್ರನ್ನೆಲ್ಲ ಮುಗಿಸ್ತೀನಿ ಅಂತ ಹೇಳ್ತಿದ್ದಾನೆ. ಇಲ್ಲ, ನನ್ನ ಮನೆಯವ್ರಿಗೆ ಯಾರಿಗೂ ಅಪಾಯ ಆಗಬಾರ್ದು. ಏನು ಮಾಡಲಿ? ಈ ಸಮಸ್ಯೆನ ಹೇಗೆ ಬಗೆಹರಿಸ್ಲಿ? ನಚಿಕೇತ, ಏನು ವಿಷಯಪ್ಪ? ನಚಿಕೇತ, ನಾನು ದೇವ್ರ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀನಿ ಕಣೋ, ಅದಕ್ಕೆ ಹೋಗಕ್ಕೆ ಮುಂಚೆ ನೀನೊಂದ್ಸಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ.
ಹೌದಪ್ಪ. ಏನಪ್ಪ ಇದ್ದಕ್ಕಿದ್ದಾಗೆ ದೇವ್ರ ದರ್ಶನಕ್ಕೆ ಹೊರಟಿದ್ದೀರಿ? ಸುಮ್ಮನೆ ಕಣ, ಹೀಗೆ ಒಂದ್ಸಲ ದೇವ್ರ ದರ್ಶನ ಮಾಡಬೇಕು, ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೋಬೇಕು ಅನ್ನಿಸ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ನೀನು ಇಂದ್ರ ಇಬ್ಬರು ಚೆನ್ನಾಗಿರಲಿ, ನೀವು ಮಾಡೋ ಎಲ್ಲ ಕೆಲಸಕ್ಕೂ ಸಕ್ಸಸ್ ಸಿಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳಕ್ಕೆ ಹೋಗ್ತಿದ್ದೆ. ತುಂಬ ಥ್ಯಾಂಕ್ಸ್ ಅಪ್ಪ, ನಮಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳಕ್ಕೆ ಹೋಗ್ತಿದ್ದೀರಲ್ಲ, ನಂಗೆ ತುಂಬ ಸಂತೋಷ ಆಗ್ತಿದೆ. ಏ ನಚಿಕೇತ, ನೀನು ಮತ್ತು ಇಂದ್ರ ಇಬ್ಬರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರ ಕಣ. ಪಾಪ ಆ ಕೆಲಸದ ಒತ್ತಡದಲ್ಲಿ ನಿನ್ನೆ ರಾತ್ರಿ ಇಂದ್ರ ಮನೆಗೆ ಬರಲಿಲ್ಲ, ನೀವು ಒಳ್ಳೇದಾಗಬೇಕು ಕಣ. ನಾನು ಆ ದೇವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈಗ ನೀವಿಬ್ರು ಸಂತೋಷವಾಗಿದ್ದೀರಲ್ಲ, ಹಾಗೆ ಯಾವಾಗಲೂ ಇರಬೇಕು ಅಂತ. ನಚಿಕೇತ, ನೀನು ನೋಡಿದ್ರೆ ಯಾಕೋ ತುಂಬ ಒತ್ತಡದಲ್ಲಿರೋ ಹಾಗಿದೆಯಾ? ಹೆಚ್ಚಿಗೆ ಸ್ಟ್ರೈನ್ ಮಾಡ್ಕೋಬೇಡ, ಸುಧಾರಿಸ್ಕೋ. ನನಗೆ ಗೊತ್ತು ಕಣೋ, ನೀನು ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ದೀಯ, ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀಯ. ನಾನು ಬರಲಾ? ಹುಷಾರು ಅಪ್ಪ. ಏನು ನಚಿಕೇತ? ಹುಷಾರು. ಯಾಕೋ ನಚಿಕೇತ, ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗ್ತಿದ್ಯಾ? ಏನಿಲ್ಲಪ್ಪ. ಏ ಏನಾದರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೊಳೋ. ಏನು ಸಮಸ್ಯೆ ಇಲ್ಲಪ್ಪ, ತುಂಬ ಚೆನ್ನಾಗಿದ್ದೀನಿ. ಮತ್ತೆ ನಚಿಕೇತ ನೋಡು, ಜಾಸ್ತಿ ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗತ್ತೆ. ನಾನು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ, ಆ ದೇವ್ರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಯಾವಾಗಲೂ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ. ಖುಷಿಯಾಗಿರು ಆಯ್ತಾ? ಹ್ಞೂ, ಮನೆ ಕಡೆ ಹುಷಾರೋ? ಪರ್ಫೆಕ್ಟ್ ಆಗಿ ಆಗಿದೆ ಅನ್ನೋದನ್ನ ನೀನು ಪಕ್ಕ ಮಾಡ್ಕೋಬೇಕು. ಅಲ್ಲಿ ಯಾವುದೇ ಗೊಂದಲಗಳು ಅನುಮಾನಗಳಾಗೋದು ನನಗಿಷ್ಟ ಆಗಲ್ಲ. ಅರ್ಥ ಆಯ್ತಾ? ಹುಷಾರ್. ಅಲ್ಲ ಜಗನ್ನಾಥ್, ಇದ್ದಕ್ಕಿದ್ದಾಗೆ ನೀವು ತಿರುಪತಿಗೆ ಹೊರಟಿರೋದು ನೋಡಿದ್ರೆ ನಮಗೆಲ್ಲ ಆಶ್ಚರ್ಯ ಆಗ್ತಿದೆ. ಅಯ್ಯೋ, ನಿಮಗೇನು ಆಶ್ಚರ್ಯ ಆಗೋದು ಅದಕ್ಕೆ? ನಾನು ತಿರುಪ್ತಿಗೆ ಹೊರಟಿರೋದು ನನಗೇ ಆಶ್ಚರ್ಯ ಆಗ್ತಿದೆ. ಅಂದರೆ? ಅಂದರೆ ಈಗ ನಾನು ತಿರುಪ್ತಿಗೆ ಹೊರಟಿರೋದು ನನ್ನ ಡಿಸಿಷನ್ ಅಲ್ಲ, ನೀರಾ ನನ್ನನ್ನು ಕಳಿಸ್ತಾ ಇರೋದು. ಆ್ಯಕ್ಚುಲಿ ನನಗೆ ನಾವೆಲ್ಲರೂ ಕುಟುಂಬ ಸಮೇತರಾಗಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರ್ಬೇಕು ಅನ್ನೋ ಆಸೆ ಇತ್ತು. ಏನು ಮಾಡಲಿ, ನೀರಾ ಒಬ್ಬನೇ ಹೋಗಿ ಬಾ ಅಂತಂದು ಹೋಗ್ತಾ ಇದ್ದೀನಿ ಅಷ್ಟೇ. ಅದು ಅಕ್ಕ, ಡೆಲಿವರಿ ಸುಲಭವಾಗಿ ಹೆಲ್ತಿ ಬೇಬಿ ಆದರೆ ತಿರುಪತಿಗೆ ಬರ್ತೀನಿ ಅಂತ ಬೇಡ್ಕೊಂಡಿದ್ದೆ, ಈಗ ಅದು ಫುಲ್ಫಿಲ್ ಮಾಡಬೇಕಲ್ವಾ, ಅದಕ್ಕೆ ಐ ಆಮ್ ಸೆಂಡಿಂಗ್ ಜಗನ್ನಾಥ್. ಅಲ್ಲಮ್ಮ ನೈನ, ಪಾಪ ನೀನು ಹುಷಾರಿಲ್ಲ, ನೀನು ಯಾಕಮ್ಮ ನನ್ನನ್ನು ಕಳಿಸ್ಕೊಡಕ್ಕೆ ಇಲ್ಲಿವರೆಗೂ ಬಂದೆ? ಈ ಮನೆ ಜನಗಳಲ್ಲಿ ನಾನು ಒಬ್ಳಾಗಿ ನಿಮ್ಮನ್ನು ಕಳ್ಸೋಕ್ಕೆ ಬರಲಿಲ್ಲ ಅಂದರೆ ಹೇಗೆ ಹೇಳಿ? ಆಗ್ಲಮ್ಮ, ಒಳ್ಳೇದಾಗಿ, ಆರೋಗ್ಯದ ಕಡೆ ಗಮನ ಕೊಡಮ್ಮ. ಕಾರ್ತಿಕ್, ದೀಪ, ನಾ ಹೊರ್ತೀನಪ್ಪ, ಮನೆ ಕಡೆ ಹುಷಾರು. ಆಯ್ತು ಚಿಕ್ಕಪ್ಪ, ನೀವು ಹುಷಾರು. ಅದಕ್ಕೆ ಬರ್ತೀನಿ. ನೀರ ಬರ್ಲಾ, ಸಮರೀಶನ್ ಹುಷಾರಾಗಿ ನೋಡ್ಕೊ, ವಿದ್ಯಾರ್ಥಿಗಳೆಲ್ಲ ನೋಡ್ಕೋತಾ ಬಿಡು, ಬರ್ತೀನಿ. ಜಗನ್ನಾಥ್ ಕೇರ್ಫುಲ್, ಓಕೆ?
ಹೋಗಿ ಟೀ ಕುಡಿಬೇಕು ಅನಿಸ್ತಿದೆ. ನನ್ನ ಜೊತೆ ಯಾರಿಗೆಲ್ಲ ಟೀ ಬೇಕು? ಅಮ್ಮ ನೀವು ಹೋಗಿ ಒಳಗಡೆ ಕೂತಿರಿ, ನಾನು ಟೀ ಮಾಡ್ಕೊಂಡು ಬರ್ತೀನಿ. ಇಲ್ಲ ದೀಪ, ಫಾರ್ ಎ ಚೇಂಜ್ ಇವತ್ತು ನಾನು ಟೀ ಮಾಡ್ತೀನಿ, ನೀವೆಲ್ಲ ಕುಡಿರಿ. ಸೈನ್ ಮಾಡಿ. ನೋಡಿದ್ವಿ, ಅವನು 25 ಲಕ್ಷ ಡಿಮ್ಯಾಂಡ್ ಮಾಡಿದ್ದಾನೆ. ಅಲ್ಲ ನೈನ, ನೀನು ಇಂಥ ಅವ್ನ ಕಷ್ಟದಲ್ಲಿದ್ದೀಯ ಅಂತ ನಮ್ಮ ಹತ್ರ ಹೇಳ್ಬೋದಿತ್ತು. ಈಗ ನೋಡು, ನೀನು ಅವ್ನಿಗೆ ಹಣ ಕೊಟ್ಟರು ಅವ್ನು ಮತ್ತೆ ಹಣ ಕೇಳ್ತಿದ್ದಾನೆ. ಅಲ್ಲ, ಒಂದ್ಸಲ ದುಡ್ಡು ಕೊಟ್ಟರೆ ಅವ್ನ ಕಾಟ ತಪ್ಪುತ್ತೆ ಅಂದ್ಕೊಂಡೆ, ಆದರೆ ಅವ್ನು ಮಿತಿ ಮೀರ್ತಿದ್ದಾನೆ. ದಯವಿಟ್ಟು ಹೆಲ್ಪ್ ಮಾಡಿ. ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನೋಡೋಣ. ಆದರೆ ನನಗೊಂದು ಅನುಮಾನ ಇದೆ. ಏನು? ನಡೀತಿರೋ ವಿಷಯಗಳೆಲ್ಲ ನನಗೆ ಅರ್ಥ ಆಗ್ತಿದೆ, ಆದರೆ ನನಗೊಂದು ಡೌಟು. ಏನು? ಅಲ್ಲ, ನೀವು ಮತ್ತು ಕಾರ್ತಿಕ್ ನೀವು ಮಿತಿ ಮಿತಿ ಮೀರ್ಬಿಟ್ವಿ ಅಂತ ಹೇಳಿದ್ರಲ್ಲ, ಆದರೆ ನಿಮ್ಮ ಮತ್ತು ಕಾರ್ತಿಕ್ ನಡುವೆ ಏನೂ ನಡೆದಿಲ್ಲ ಅನ್ನೋದಾದರೆ ಮಿತಿ ಮೀರಿದ್ವಿ ಅಂತ ಹ್ಯಾಕ್ ಹೇಳಿದ್ರಿ? ಅಲ್ಲ, ಅದು ನನ್ನ ಸೆನ್ಸ್ ಇರಲಿಲ್ಲ ದೀಪ. ಆ ಫೋಟೋಸ್ನ ನಂಬಿಟ್ಟೆ. ಆ ಪಿಕ್ಚರ್ಸ್ ಹೇಗಿತ್ತು ಅಂದರೆ ನಿಜ ಏನೋ ಅನ್ನೋ ಮಟ್ಟಕ್ಕಿತ್ತು. ಅದನ್ನೆಲ್ಲ ನೋಡಿ ನಾನು ತುಂಬ ಗಾಬರಿ ಆಗಿಬಿಟ್ಟೆ, ಅದಕ್ಕೆ ಹಾಗೆ ಹೇಳಿದೆ. ದೀಪ, ನನ್ನ ನಂಬು, ನನ್ನ ಮತ್ತು ನೈನ ನಡುವೆ ನಡಿಬಾರ್ದು, ಏನೂ ನಡೆದಿಲ್ಲ. ನೀನು ಯೋಚನೆ ಮಾಡಬೇಡ. ಆ ಬ್ಲ್ಯಾಕ್ ಮೇಲರ್ನ ನಾನು ಹಿಡಿತೀನಿ. ನೈನ, ನೀನು ತಲೆ ಕೆಡಿಸ್ಕೊಬೇಡ. ಹಣ ತಾನೆ, ಹೇಗಾದರೂ ಮಾಡಿ ಅರೇಂಜ್ ಮಾಡೋಣ.